हाय गाइस वेलकम टू साईश गार्डन नानु सुधा इवत्तु नावु शुंठि उप्पिनकाय माडोण अदु हेग माडोदु अंत नोडोण ನೋಡಿ ಉಪ್ಪಿನಕಾಯಿ ಮಾಡಕ್ಕೆ ನಾವು ಶುಂಠಿ ತಗೊಂಡಿದ್ದೀನಿ 1/2 ಕೆಜಿ ಶುಂಠಿ ಇದು ಇದನ್ನ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕ ಪೀಸ ಕಟ್ ಮಾಡಿ ಇಟ್ಟಿದ್ದೀನಿ ಮತ್ತೆ ಇದಕ್ಕೆ 100 ಗ್ರಾಂ ಅಷ್ಟು ಒಣಗಿದ ಮೆಣಸಿನಕಾಯಿ ತಗೊಂಡಿದ್ದೀನಿ ಇದು ಸ್ವಲ್ಪ ಖಾರ ಇರಲಿ ನಿಮ್ಮ ಖಾರ ತಕ್ಕನಾಗಿ ಹಾಕೊಳ್ಳಿ ಖಾರ ಜಾಸ್ತಿ ಬೇಕಂದ್ರೆ ಒಳ್ಳೆ ಖಾರ ಮೆಣಸಿನಕಾಯಿ ಹಾಕೊಳ್ಳಿ ನಾನು ಇದು ಮೀಡಿಯಂ ಆಗಿರುತ್ತೆ ಖಾರ ಮೆಣಸಿನಕಾಯಿ ಮತ್ತೆ 100 ಗ್ರಾಂ ಅಷ್ಟು ಹುಣಸೆಹಣ್ಣು ತಗೊಂಡಿದ್ದೀನಿ ಇದನ್ನ ಮತ್ತೆ ಸ್ವಲ್ಪ ಬೆಲ್ಲ ಮತ್ತೆ ಎಣ್ಣೆ ನಮಗೆ ಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಹಾಕಬೇಕು ಇದಕ್ಕೆ ಎಣ್ಣೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಮತ್ತೆ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಈಗ ನಾನು ಬಾಣಲಿ ಇಟ್ಟಿದ್ದೀನಿ ಬಾಣಲಿ ಇಟ್ಟು ಎಣ್ಣೆ ಹಾಕ್ತಾ ಇದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ ಸ್ವಲ್ಪ ದಾಳವಾಗಿ ಎಣ್ಣೆ ಹಾಕೊಳ್ಳಿ ಇದಕ್ಕೆ ಜಿಂಜಿಲಿ ಆಯಿಲ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಇವತ್ತು ನನ್ನತ್ರ ಇಲ್ಲ ನಾನು ರೀಫೈಂಡ್ ಆಯಿಲ್ ಯೂಸ್ ಮಾಡ್ತೀನಿ ನೀವು ಇದ್ರೆ ಹಾಕಿ ಇಲ್ಲಂದ್ರೆ ರೀಫೈಂಡ್ ಆಯಿಲ್ ಯೂಸ್ ಮಾಡಿ ಮೆಣಸಿನಕಾಯಿ ಚೆನ್ನಾಗಿ ಉರ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಟ್ಟು ಚೆನ್ನಾಗಿ ಉರ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ನಾವು ಒಂದು ಪ್ಲೇಟ್ ಗೆ ಟ್ರಾನ್ಸ್‌ಫರ್ ಮಾಡ್ಕೊಳ್ಳೋಣ ಈಗ ಶುಂಠಿ ಹಾಕ್ತಾ ಇದೀನಿ ಅದೇ ಬಾಣಲಿಗೆ ಶುಂಠಿ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀನಿ ನೋಡಿ ಈ ತರ ಚೆನ್ನಾಗಿ ಶುಂಠಿ ಅದರಲ್ಲಿರೋ ತ್ಯಾವ ಅಂಶ ಎಲ್ಲ ಹೋಗ್ಬೇಕು ಅಷ್ಟು ಅದೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಮಾಡ್ತೀವಿ ಆ ಪ್ರಕಾರ ನೋಡಿ ಈ ತರ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ನೋಡಿ ಇದಕ್ಕೆ ನಾವು ಈಗ ಹುಣಸೆ ಸೇರಿಸಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಮಾಡಿದ್ರೆ ಸಾಕು ಗಾಡ್ ಬರ್ತಿದೆ ನನಗೆ ಅದಕ್ಕೆ ಸಣ್ಣಾಗ್ತಿದೆ ಈ ಚೆನ್ನಾಗಿ ನೀವು ಫ್ರೈ ಮಾಡ್ತೀವಿ ಈಗ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ನಾವು ಈ ಚೆನ್ನಾಗಿ ಬಾಡಿಸಬೇಕಾದ್ರೆ ಇದನ್ನ ಉಪ್ಪು ಸೇರ್ಕೊಳ್ಳೋಣ ನೋಡಿ ಬೇಕಾದಷ್ಟು ನೋಡಿ ಉಪ್ಪು ಹಾಕೊಳ್ಳಿ ಉಪ್ಪು ಏನಾದರೂ ಸಾಕಾಗಿಲ್ಲ ಅಂದ್ರೆ ತಿರುಗಾ ಹಾಕೋಬಹುದು ಒಂದೇ ಸಲ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ಅದನ್ನು ಸೇರಿಸಿ ಚೆನ್ನಾಗಿ ಮಾಡೋಣ ಬೇಗ ಆಗುತ್ತೆ ರೋಸ್ಟ್ ಆಗುತ್ತೆ ನೋಡಿ ಈಗ ಚೆನ್ನಾಗಿ ನಾನು ರೋಸ್ಟ್ ಮಾಡಿದ್ದೀನಿ ಈ ಸ್ವಲ್ಪ ಹೊತ್ತು ಆರದ ಬೇಡ ಆರದ ಮೇಲೆ ನಾವು ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡಿ ಆಮೇಲೆ ಇನ್ನೊಂದ್ಸಲ ಇದಕ್ಕೆ ಉಗ್ರೆಣ್ಣೆ ಕೊಡೋಣ ಈಗ ನಾನು ಎಣ್ಣೆ ಇಟ್ಟು ಸಾಸಿವೆ ಮತ್ತೆ ಜೀರಿಗೆ ಹಾಕಿ ಉಗ್ರೆಣ್ಣೆ ಮಾಡ್ಕೊಂಡಿದ್ದೀನಿ ಮತ್ತೆ ನಾವು ಗ್ರೈಂಡ್ ಮಾಡಿದ್ದು ಶುಂಠಿ ಮತ್ತೆ ಒಣಗಿದ ಮೆಣಸಿನಕಾಯಿ ಹುಣಸೆಹಣ್ಣು ಉಪ್ಪು ಹಾಕಿ ಗ್ರೈಂಡ್ ಮಾಡಿದೀವಿ ಅದನ್ನ ಚೆನ್ನಾಗಿ ಹಾಕಿ ಫ್ರೈ ಮಾಡೋಣ ಅದಕ್ಕೆ ಮುಂದೆ ನಾವು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಇವಾಗ ನಾನು ಹಿಂಗ್ ಸೇರಿಸ್ತಾ ಇದೀನಿ ನೋಡಿ ಹಿಂಗ್ ಹಾಕೊಳ್ಳಿ ಈಗ ನಾವು ಗ್ರೈಂಡ್ ಮಾಡಿ ಇಟ್ಟಿದೀವಲ್ಲ ಚೆನ್ನಾಗಿ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳಿ ನಾವು ಇದು ಒಂದು ತಿಂಗಳಾದರೂ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ನಾವು ರೈಸ್ಗಾದರೂ ಮಿಕ್ಸ್ ಮಾಡಿ ತಿನ್ಬೋದು ಇಲ್ಲಾಂದರೆ ಕರ್ಡ್ ರೈಸ್ಗೆ ಸೂಪರ್ ಆಗಿರುತ್ತೆ ನಿಮ್ಮ ಸೈಡ್ ಡಿಶ್ ಯಾವುದಕ್ಕಾದರೂ ಯೂಸ್ ಮಾಡ್ಬೋದು ಸಾಂಬಾರ್ ರೈಸ್ಗೆಲ್ಲ ಸೂಪರ್ ಆಗಿರುತ್ತೆ ಈ ಉಪ್ಪಿನಕಾಯಿನ ನಾವು ಒಂದು ತಿಂಗಳು ಅಷ್ಟು ಇಟ್ಕೋ ಸ್ಟೋರ್ ಮಾಡ್ಕೋಬೋದು ಸ್ವಲ್ಪ ಎಣ್ಣೆ ಮಾತ್ರ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅಷ್ಟೇ ಇದನ್ನ ಚೆನ್ನಾಗಿ ನೋಡಿ ಎಣ್ಣೆ ನಾನು ಎಷ್ಟು ಹಾಕಿದ್ದೀನಿ ಅಂತ ಚೆನ್ನಾಗಿ ಇದನ್ನು ನಾವು ಇವಾಗ ರೋಸ್ಟ್ ಮಾಡ್ಕೊಳ್ಳೋಣ ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಚೆನ್ನಾಗಿ ಎಣ್ಣೆ ಸೇರಿ ಆಮೇಲೆ ಎಣ್ಣೆ ಬಿಡಬೇಕದು ಚೆನ್ನಾಗಿ ಮಿಕ್ ಎಣ್ಣೆ ಸೇರೋ ಆ ಎಣ್ಣೆ ಎಲ್ಲ ಉಪ್ಪಿನಕಾಯಿಗೆ ಸೇರೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನೋಡೋಣ ಅಯ್ಯೋ ಉಪ್ಪಿನಕಾಯಿ ಸಾರಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಆಮೇಲೆ ಅದು ಎಣ್ಣೆ ಬಿಡುತ್ತೆ ಅವಾಗ ಈಗ ನಾವು ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ನಾನು ಬೆಲ್ಲನೂ ಸೇರಿಸಿ ಚೆನ್ನಾಗಿ ನಾನು ನೋಡಿ ಈ ಥರ ಹಾಕಬೇಕು ಚೆನ್ನಾಗಿ ನಾವು ಯಾಕಂದರೆ ಫಸ್ಟ್ ಚೆನ್ನಾಗಿ ನಾವು ರೋಸ್ಟ್ ಮಾಡಿದ್ವಿ ಅದ್ರ ಶುಂಠಿನ ಅದಕ್ಕಿಂತ ನಮಗೇನಿಲ್ಲ ಸ್ವಲ್ಪ 5 ನಿಮಿಷ ಚೆನ್ನಾಗಾದರೆ ಸಾಕು ನೋಡಿ ಈ ಥರ ಚೆನ್ನಾಗಿ ಕೈ ಬಿಡ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ
ನಾನೀಗ ಕಾಲ್ ಕೆಜಿ ಮಾಡಿದ್ದೀನಿ, ಕಾಲ್ ಕೆಜಿನೇ ಮಾಡಬೇಕು ಅಂತಿಲ್ಲ, 100 ಗ್ರಾಮ್ ಕೂಡ ಮಾಡ್ಬೋದು. ಅದಕ್ಕೆ ತಕ್ಕನಾಗೆ ಕ್ವಾಂಟಿಟಿನ ಸೇರಿಸ್ಕೊಳ್ಳಿ, ಹುಣಸೆಹಣ್ಣು ಉಪ್ಪು ಖಾರ ಎಲ್ಲ ಸೇರಿಸ್ಕೊಳ್ಳಿ. ಅದಕ್ಕೆ ತಕ್ಕನಾಗೆ ನಾನು ಕಾಲ್ ಕೆಜಿ ಚೂರು ಜಾಸ್ತಿ, ನಾನು ಕೊಡಿ ಎಲ್ಲ ಕೇಳಿದ್ದಾರೆ ಅಂತ ನಾನು ಚೂರು ಜಾಸ್ತಿನೇ ಮಾಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಕೈ ಬಿಡ್ದಂಗೆ ಸರಿ ನೋಡಿ, ಈ ಥರ ಎಣ್ಣೆ ಹೇಗೆ ಪಕ್ಕ ಸುತ್ತೂರು ಹೆಂಗೆ ಆಗ್ತದೆ ನೋಡಿ, ಹಾಗಾಗಬೇಕು. ಚೆನ್ನಾಗದು ಇದಾಗಬೇಕು, ಚೆನ್ನಾಗಿ ಗ್ರೇವಿ ಆಗಬೇಕು. ಉಪ್ಪಿನಕಾಯಿ ಸೂಪರಾಗುತ್ತೆ ನೋಡಿ, ಉಪ್ಪಿನಕಾಯಿ ಬಟ್ ಇದು ಒಂದ್ಸಲ ನೀವು ಮಾಡಿ ನೋಡಿ, ಸೂಪರಾಗಿ ಚಪಾತಿಗೂ ಚೆನ್ನಾಗಿರುತ್ತೆ ಇದು. ಯಾವುದಕ್ಕಾದರೂ ನೀವು ಯೂಸ್ ಮಾಡ್ಕೋಬೋದು ನೋಡಿ. ಈಗ ಎಣ್ಣೆ ಚೆನ್ನಾಗಿ ಮೇಲ್ ಬರ್ತಾ ಇದೆ, ಕೈ ಬಿಡ್ದಂಗೆ ಚೆನ್ನಾಗಿ ತಿರುಗಿಸಿ ಈ ಥರ ಹಾಕಬೇಕು ನೋಡಿ, ಹೇಗಿದೆ ಅಂತ ನೋಡೋಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಇದನ್ನು ನೀವು ಸ್ಟೋರ್ 1-3 ತಿಂಗಳವರೆಗೂ ಸ್ಟೋರ್ ಮಾಡಬಾರ್ದು, ಅದನ್ನು ನಮ್ಮ ಮಮ್ಮಿ ಇವಾಗಲೇ ಹೇಳಿದ್ದು. ನಾನು 1 ತಿಂಗಳು ಅಂದ್ಕೊಂಡೆ, ಆದರೆ 3 ತಿಂಗಳು ಸ್ಟೋರ್ ಮಾಡಿದ್ರು ಚೆನ್ನಾಗಿರುತ್ತೆ. ನೀವು ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ಹೇಗಿದೆ ನೋಡಿ, ಟೇಸ್ಟ್ ಮಾಡಿ ನನಗೆ ಖಂಡಿತವಾಗ್ಲೂ ಹೇಳಿ. ಅದೇ ಇದು ಚೆನ್ನಾಗಿ ಇನ್ನೊಂದು 5 ನಿಮಿಷ ಇನ್ನೂ ಚೆನ್ನಾಗಿ ಆಗಬೇಕು ನೋಡೋಣ. ನೋಡಿ ಈಗ ನನ್ನ ಶುಂಠಿ ಉಪ್ಪಿನಕಾಯಿ ರೆಡಿಯಾಗಿದೆ. ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ. ನನ್ನ ಚಾನಲ್ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.